ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಸ್ಟೋರ್ ಲೈನ್. ಇವತ್ತು ನಾನು ರೀಸೆಂಟಾಗಿ ತೆಲುಗುನಲ್ಲಿ ಕ್ರೈಮ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಜಾನರಲ್ಲಿ ರಿಲೀಸ್ ಆಗಿರೋಂಥ ಅಥರ್ವ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ವೀಡಿಯೋಸ್ ನೋಡಿದ್ರು ಕೂಡ ಲೈಕ್ ಮಾಡಿರೋದಿಲ್ಲ, ಸೊ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸದಾಗಿ ಯಾರು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ಯಾಕೆ ತಡ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಒಂದು ಗ್ಯಾಂಗು ಒಬ್ಬ ವ್ಯಕ್ತಿನ ಹೊಡೆದು ಸಾಯಿಸ್ತಾರೆ. ಅದಾದಮೇಲೆ 27 ಡೇಸ್ ಆದಮೇಲೆ ಅದೇ ಗ್ಯಾಂಗು ಮತ್ತೊಂದು ವ್ಯಕ್ತಿನ ಕಾರ್ನಲ್ಲಿ ಆಕ್ಸಿಡೆಂಟ್ ಮಾಡಿದ ಮಾತ್ರ ಅಲ್ಲದೆ ಆ ವ್ಯಕ್ತಿನೂ ಕೂಡ ಸುತ್ತಿಗೆ ತೊಗೊಂಡು ಹೊಡೆದು ಸಾಯಿಸ್ಬಿಡ್ತಾರೆ. ಅದಾಗಿ 6 ಮಂತ್ಸ್ ಆದಮೇಲೆ ಮತ್ತೊಬ್ಬ ವ್ಯಕ್ತಿನ ಸಾಯಿಸ್ಲಿಕ್ಕೆ ಅಂತ ಗನ್ನಲ್ಲಿ ಏಮ್ ಮಾಡಿ ಇಟ್ಕೊಳ್ತಾರೆ. ಅದು ಬೇರೆ ಯಾರು ಅಲ್ಲ, ಈ ಚಿತ್ರದ ಹೀರೋ ಆಗಿರುವಂಥ ಕರ್ಣ. ಸೊ ಇವ್ರ 3 ಜನನೂ ಈ ರೀತಿಯಾಗಿ ಸಾಯಿಸೋದಕ್ಕೆ ಏನು ಕಾರಣ ಇರ್ಬೋದು, ಸೊ ನಾವು ಅದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಮಗೀಗ ಕರ್ಣನ ಲೈಫ್ನ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಕರ್ಣ ಪೊಲೀಸ್ ಆಗಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ, ಹಾಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲೇ ಅವ್ರಿಗೆ ರಿಜೆಕ್ಟ್ ಆಗ್ತಾ ಇರುತ್ತೆ. ಸೊ ತುಂಬ ದಿವಸದಿಂದ ಟ್ರೈ ಮಾಡ್ತಾ ಇರೋದ್ರಿಂದ ಊರಿನಲ್ಲಿರೋರೆಲ್ಲರೂ ಕೂಡ ಏನು ಸೆಲೆಕ್ಟ್ ಆಯ್ತಾ ನಿನಗೆ ಅಂತ ಕೇಳ್ತಾ ಇರ್ತಾರೆ. ಸೊ ಇದೇ ಬೇಜಾರ್ನಲ್ಲಿ ಕೂತಿರೋವಾಗ ಅಲ್ಲಿಗೆ ಬಂದಂಥ ಒಬ್ಬರು ಪರಿಚಯಸ್ಥ ವ್ಯಕ್ತಿ ಕೇಳ್ತಾರೆ, ಇಷ್ಟು ಸಲ ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ ಅಂತಂದಮೇಲೆ ನೀನೊಂದ್ಸಲ ಕ್ಲೂಸ್ ಟೀಮ್ಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಅಪ್ಲೈ ಮಾಡು ಅಂತ ಹೇಳ್ತಾರೆ. ಕರ್ಣನ್ ಫ್ರೆಂಡು ಕ್ಲೂಸ್ ಟೀಮ್ ಅಂದ್ರೆ ಏನು ಅಂತ ಕೇಳೋವಾಗ, ಎಲ್ಲೇ ಕ್ರೈಮ್ ನಡೆದರೂ ಕೂಡ ಹೋಗಿ ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾರಲ್ವಾ, ಅದನ್ನೇ ಕ್ಲೂಸ್ ಟೀಮ್ ಅಂತ ಕರೀತಾರೆ. ಇವರು ಮರ್ಡರ್ ಆಗಿರ್ಬೋದು, ಕಳ್ತನ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಏನೇ ನಡೆದಿದ್ರು ಕೂಡ ಅಲ್ಲಿಗೆ ಹೋಗಿ ಅಲ್ಲಿ ಬಿಟ್ಟಿರುವಂತ ಕ್ಲೂಸ್ನ ಕಲೆಕ್ಟ್ ಮಾಡುವಂಥ ಕೆಲಸನೇ ಇವ್ರದ್ದಾಗಿರತ್ತೆ. ಪೊಲೀಸ್ನವ್ರಿಗೂ ಕೂಡ ಅಟ್ಯಾಚ್ ಆಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಕರ್ಣನ್ ಫ್ರೆಂಡು ಇದಕ್ಕೆ ಟ್ರೈ ಮಾಡು, ಖಂಡಿತವಾಗ್ಲೂ ನಿನಗಾಗ್ಬೋದು ಅಂತ ಹೇಳಿದ್ರಿಂದ ಕರ್ಣ ಕೂಡ ತುಂಬ ಕಷ್ಟಪಟ್ಟು ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡ್ತಾರೆ, ಹಾಗೆಯೇ ಅವರು ಸೆಲೆಕ್ಟ್ ಕೂಡ ಆಗ್ತಾರೆ. ಇದರಿಂದ ಕರ್ಣಗಂತೂ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಡೇ ಡ್ಯೂಟಿಗೆ ಜಾಯ್ನ್ ಆದಂಥ ಕರ್ಣಗೆ ಪ್ರತಿಯೊಬ್ಬರ ಪರಿಚಯ ಕೂಡ ಆಗುತ್ತೆ. ಅದರಲ್ಲಿ ಇರೋ ಅಂಥ HOD ಹೆಸರು ರಂಗಸ್ವಾಮಿ ಅಂತ, ಹಾಗೆಯೇ ಅಲ್ಲಿರೋ ಅಂಥ ಸಾರಾ ಅವರು ಫಾರೆನ್ಸಿಕ್ನ ಸೈಂಟಿಸ್ಟ್, ಹಾಗೆಯೇ ನಾನಿ, ಹಾಗೆ ಇನ್ನೊಬ್ಬರ ಹೆಸರು ದಿವಾಕರ್. ಅದರಲ್ಲಿ ನಾನಿ ಫೋಟೋಗ್ರಾಫರ್ ಆಗಿದ್ದರೆ ದಿವಾಕರ್ ವಿಡಿಯೋಗ್ರಾಫರ್ ಆಗಿರ್ತಾರೆ. ಇದರಲ್ಲಿ ಕರ್ಣ ಬಯೋಮೆಟ್ರಿಕ್ ಅನಾಲಿಸ್ಟ್ ಆಗಿ ವರ್ಕಿಗೆ ಜಾಯ್ನ್ ಆಗಿರ್ತಾರೆ. ಪರಿಚಯ ಮಾಡ್ಕೊಂಡಂಥ ಪ್ರತಿಯೊಬ್ಬರು ಕೂಡ ಅವ್ರವ್ರ ಕೆಲಸಕ್ಕೆ ಹೊರಟೋಗ್ತಾರೆ. ಹಾಗೆ ಅಲ್ಲೇ ಇದ್ದಂಥ HOD ಕರ್ಣಗೆ ಒಂದು ಕಿವಿ ಮಾತು ಹೇಳ್ತಾರೆ, ನಾವು ಕೇವಲ ಫಿಸಿಕಲ್ ಆಗಿ ಎವಿಡೆನ್ಸ್ನ ಕಲೆಕ್ಟ್ ಮಾಡಬೇಕು, ಹಾಗೆಯೇ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಷ್ಟೇ, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಹಾಕಬಾರ್ದು ಅಂತ. ಇದಕ್ಕೆ ಕರ್ಣ ಕೂಡ ಓಕೆ ಅಂತ ಹೇಳ್ತಾನೆ. ಹಾಗೆಯೇ ಅವನ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡ್ಮೇಲೆ ಯಾವುದು ಕೂಡ ಸಡನ್ನಾಗಿ ಅವನಿಗೆ ಅಂತ ಕೇಸ್ ಬಂದಿರೋದಿಲ್ಲ, ಕೇವಲ ಬೇರೆಯವರ ಕೇಸನ್ನು ಇವನು ಅನಲೈಸ್ ಮಾಡಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಅಂತ ಕೊಟ್ಟಿರ್ತಾರೆ. ಇದರಿಂದ ಕರ್ಣಗಂತೂ ತುಂಬಾ ಬೋರ್ ಆಗ್ತಾ ಇರತ್ತೆ. ಕರ್ಣ ಕೊಲೀಗ್ ನಾನಿ ಎಲ್ಲರೂ ಕೂಡ ಒಳ್ಳೆಯವರೇ, ಆದರೆ ಸಾರಾ ಜೊತೆಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕರ್ಣ ಕೇಳೋವಾಗ, ಸಾರಾ ಫಸ್ಟು ಚೆನ್ನಾಗೇ ಇದ್ದರು, ಆದರೆ DIG ಮಗ ಆದ ಅವಿನಾಶ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವನು ಸೈಕೋ ಅಂತ ಗೊತ್ತಾಗಿ ಬ್ರೇಕಪ್ ಮಾಡ್ಕೊಂಡ್ರು. ಆದರೆ ಅವಿನಾಶ್ ಮಾತ್ರ ಯಾವಾಗಲೂ ಕೂಡ ಸಾರಾಗೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಇದರಿಂದ ಸಾರಾ ಆ ಕೋಪನ ನಮ್ಮೆಲ್ಲರ ಮೇಲೂ ತೋರಿಸ್ತಾ ಇರ್ತಾಳೆ ಅಂತ ಹೇಳ್ತಾನೆ. ಇದಕ್ಕೆ ಕರ್ಣ ಕೂಡ ಸರಿ ಅಂತ ಹೇಳ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಕೇವಲ ಬೇರೆಯವ್ರ ಕೇಸ್ನೇ ಅನಲೈಸ್ ಮಾಡ್ತಾ ಇದ್ದಂಥ ಕರ್ಣನಿಗೆ ಫೈನಲಿ ಅವನಿಗೋಸ್ಕರನೇ ಒಂದು ರಾಬ್ರಿ ಕೇಸ್ ಬರುತ್ತೆ. ಫಸ್ಟ್ ಕೇಸ್ ಆಗಿರೋದ್ರಿಂದ ಕರ್ಣ ತುಂಬ ಖುಷಿಯಿಂದ ರಾಬ್ರಿ ಆಗಿರುವಂಥ ಜ್ಯುವೆಲರಿ ಶಾಪಿಗೆ ವಿತ್ ಟೀಮ್ ಬರ್ತಾರೆ. ಅವ್ರು ಬರೋಷ್ಟ್ರೊಳಗಾಗಲೇ SI ಜ್ಞಾನವೇಲ್ ಬಂದು ಅಲ್ಲಿರುವಂಥ ವಾಚ್ಮ್ಯಾನ್ ಎಲ್ಲರನ್ನೂ ಕೂಡ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಬಂದಂಥ ಈ ಕ್ಲೂ ಟೀಮ್ ಅವರು ಕೂಡ ಅಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ನೀಟಾಗಿ ಪರಿಶೀಲನೆ ಮಾಡೋವಾಗಲೇ ಸಾರಾಗೆ ಮತ್ತೊಂದ್ಸಲ ಅವಳ ಬಾಯ್ ಫ್ರೆಂಡಿಂದ ಫೋನ್ ಬರುತ್ತೆ. ಇದರಿಂದ ಸಾರಾ ತುಂಬ ಡಿಸ್ಟರ್ಬ್ ಆಗ್ತಾರೆ. ಆದರೆ ಅಲ್ಲೇ ಇದ್ದಂಥ ಕರ್ಣ ಪ್ರತಿಯೊಂದು ಪ್ಲೇಸ್ನೂ ಕೂಡ ತುಂಬ ಸೂಕ್ಷ್ಮವಾಗಿ ಚೆಕ್ ಮಾಡ್ತಾ ಇರ್ತಾರೆ. ಈ ರೀತಿ ಚೆಕ್ ಮಾಡ್ತಾ ಇರಬೇಕಾದ್ರೇ CI ರವೀಂದ್ರ ರೆಡ್ಡಿ ಕೂಡ ಈ ಒಂದು ಜ್ಯುವೆಲರಿ ಶಾಪಿಗೆ ವಿಚಾರಣೆ ಮಾಡಲಿಕ್ಕೆ ಅಂತ ಬರ್ತಾರೆ. ಆಲ್ರೆಡಿ ಜ್ಞಾನ್ವೆಲ್ SI ಬಂದಿರೋದ್ರಿಂದ ಅವರು ರವೀಂದ್ರ ರೆಡ್ಡಿ ಹತ್ರ ಬಂದಿರೋಂಥ ರಾಬ್ರಿ ಪರ್ಸನ್ಸು ಈ ಒಂದು ಶಟರಿಂದನೇ ಒಳಗಡೆ ಬಂದಿದ್ದಾರೆ, ಹಾಗೆ ಹೊರಗಡೆ ಹೋಗಿದ್ದಾರೆ. ಹಾಗೆಯೇ CC ಕ್ಯಾಮ್ರಾನ ಚೆಕ್ ಮಾಡಿದಾಗ ನಮಗೆ ಗೊತ್ತಾಯಿತು ಬಂದಿರುವಂಥದ್ದು ಕೇವಲ 2 ಪರ್ಸನ್ಸ್ ಮಾತ್ರ ಅಂತ ಹೇಳ್ತಾರೆ. ಆಗಲೇ ಅಲ್ಲಿಗೆ ಬಂದಂಥ ಕರ್ಣನ ನೋಡಿದಂಥ CI ರವೀಂದ್ರ ರೆಡ್ಡಿ ಕೇಳ್ತಾರೆ, ಯಾರು ಹೊಸದಾಗಿ ಜಾಯ್ನ್ ಆಗಿರೋದಾ ಅಂತ. ಅದಕ್ಕೆ ನಾನಿ ಹೌದು ಅಂತ ಹೇಳ್ತಾರೆ. ಹಾಗೆಯೇ ಕರ್ಣ ಹೇಳ್ತಾರೆ, ರಾಬ್ರಿ ಮಾಡಲಿಕ್ಕೆ ಅಂತ ಬಂದಿರುವಂಥ ಪರ್ಸನ್ಸು ಈ ಡೋರಿಂದ ಬಂದಿಲ್ಲ, ಅವ್ರು ಬಂದಿರೋದು 2nd ಫ್ಲೋರಿಂದ ಅಂತ ಹೇಳಿ ಅಲ್ಲಿರುವಂಥ ಇನ್ಸ್ಪೆಕ್ಟರ್ನೆಲ್ಲರೂ ಕೂಡ 2nd ಫ್ಲೋರ್ನಲ್ಲಿರುವಂಥ ವಾಶ್ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ವಾಶ್ರೂಮಲ್ಲಿರುವಂಥ ಡೋರಿನ ಲಾಕ್ ಕೂಡ ಆಲ್ರೆಡಿ
ಕಿತ್ತೋಗಿರುತ್ತೆ. ಸೊ ಇದರಿಂದ ಗೊತ್ತಾಗುತ್ತೆ ರಾಬ್ರಿ ಪರ್ಸನ್ಸ್ ಇದನ್ನು ಮುರಿದು ಒಳಗೆ ಬಂದಿರೋದು ಅಂತ. ಹಾಗೆ ವಾಶ್ರೂಮಿಗೆ ಕರ್ಕೊಂಡು ಹೋದಂಥವ್ರು ಅವ್ರಿಗೆಲ್ರಿಗೂ ಕೂಡ ಕ್ಲೂ ಟೀಮ್ನ ಮೋಸ್ಟ್ ಅಡ್ವಾನ್ಸ್ ಎಕ್ವಿಪ್ಮೆಂಟಿಂದ ಬಂದಿರೋಂಥ ರಾಬ್ರಿ ಪರ್ಸನ್ಸ್ ಫಿಂಗರ್ ಪ್ರಿಂಟ್ಸ್ನೆಲ್ಲ ತೋರಿಸ್ತಾರೆ. ಸೊ ಇದರಿಂದ ಪೊಲೀಸ್ನವ್ರಿಗೂ ಕೂಡ ಇವ್ರು ಇದೇ ಪ್ಲೇಸಿಂದ ಬಂದಿರೋದು ಅಂತ ಗೊತ್ತಾಗುತ್ತೆ. ಹಾಗೆಯೇ ಯಾರಾದರೂ ಇವ್ರಿಗೆ ಹೆಲ್ಪ್ ಮಾಡಿರ್ಬೋದಾ ಅಂತ ಕೇಳೋವಾಗ ಕರ್ಣ ಹೇಳ್ತಾರೆ ಅವ್ರಿಗೆ ಯಾರೂ ಕೂಡ ಹೆಲ್ಪ್ ಮಾಡಿಲ್ಲ. ಹಿಂದಿನ ದಿವಸನೇ ಈ ರಾಬ್ರಿ ಪರ್ಸನ್ಸ್ ಈ ಒಂದು ಜ್ಯುವೆಲರಿ ಶಾಪಿಗೆ ಬಂದು ಯಾವ ಡೋರಿಂದ ಬಂದರೆ ಇವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಡೇ ನೈಟು ಬಂದಿರೋದಾಗಿ ತಿಳಿಸ್ತಾರೆ. ಸೊ ಕರ್ಣ ಹೇಳಿರೋ ರೀತಿಯೇ ರಾಬ್ರಿ ಪರ್ಸನ್ಸ್ ಕೂಡ ಈ ಒಂದು ಜ್ಯುವೆಲರಿ ಶಾಪಿಗೆ ಬಂದಿರ್ತಾರೆ. ಹಾಗೆಯೇ ಸಿ ಸಿ ಕ್ಯಾಮ್ರಾ ಅಬ್ಸರ್ವ್ ಮಾಡಿದಾಗ ಯಾವುದೋ ಒಂದು ಟೂಲ್ಸಿಂದ ಈ ಗ್ಲಾಸ್ನೆಲ್ಲ ಒಡೆದಾಕಿರೋದಾಗಿ ಗೊತ್ತಾಗುತ್ತೆ. ಹಾಗೆ ಅಲ್ಲೆಲ್ಲ ಚೆಕ್ ಮಾಡೋವಾಗ ಆ ಟೂಲ್ಸ್ ಕೂಡ ಇವರಿಗೆ ಸಿಗುತ್ತೆ. ಆ ಟೂಲ್ಸ್ನ ಸುತ್ತಿಟ್ಟಿರೋಂಥ ಪೇಪರು ಗುಜರಾತ್ನ ಪೇಪರ್ ಆಗಿರುತ್ತೆ. ಹಾಗೆಯೇ ಸೈಡಲ್ಲಿ ಇವ್ರಿಗೆ ಒಂದು ಗುಟ್ಕಾ ಪ್ಯಾಕೆಟ್ ಕೂಡ ಸಿಗುತ್ತೆ. ಸೊ ಬಂದಿರೋರು ಗುಜರಾತಿನ ಪರ್ಸನ್ಸ್ ಅನ್ನೋದು ಇವ್ರಿಗೆ ಕನ್ಫರ್ಮ್ ಆಗುತ್ತೆ. ಆಗ್ಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ರಾಬ್ರಿ ನಡೆದಿದ್ದ ದಿವಸ ಈ ಏರಿಯಾ ಸುತ್ತಮುತ್ತ ಯಾವ ಫೋನ್ ಲೊಕೇಶನ್ಸು ಟ್ರೇಸ್ ಔಟ್ ಆಗಿದೆ ಅಂತ ಚೆಕ್ ಮಾಡಿಸ್ತಾರೆ. ಆಗ್ಲೇ ಡೌಟ್ ಬಂದಂಥ ಎಲ್ಲ ಪರ್ಸನ್ಸ್ನು ಕೂಡ ಕರ್ಕೊಂಬಂದಾಗ ಅದರಲ್ಲಿ ಇಬ್ರು ಅನ್ನೋದು ಗೊತ್ತಾಗುತ್ತೆ. ಅವರಿಬ್ರು ಕೂಡ ಲಾಕ್ ಮಾಡ್ಕೊಳ್ತಾರೆ. ಹಾಗೆ ಬಂದಂಥ ಪ್ರೆಸ್ನ ಅವರಿಗೆಲ್ಲ ಕ್ಯೂ ಟೀಮಿನ ಸಹಾಯದಿಂದನೇ ಈ ರಾಬ್ರಿ ಪರ್ಸನ್ಸ್ನೆಲ್ಲ ಇಷ್ಟು ಬೇಗ ಕಂಡಿಡೋದಕ್ಕಾಯಿತು. ಅಷ್ಟು ಮಾತ್ರ ಅಲ್ಲದೆ ಆಲ್ರೆಡಿ ಅನ್ಸಾಲ್ವ್ಡ್ ಅಂತ ಇಟ್ಟಿದ್ದಂಥ ಕೇಸಲ್ಲೂ ಕೂಡ ಇವ್ರ ಕೈವಾಡ ಇದೆ ಅನ್ನೋದು ಗೊತ್ತಾಯಿತು ಅಂತ ಸಿ ಐ ರವೀಂದ್ರ ರೆಡ್ಡಿ ಬಂದಿರೋ ಅಂಥ ಪ್ರೆಸ್ನವ್ರಿಗೆಲ್ಲ ಹೇಳಬೇಕಾದ್ರೇ ಅದರಲ್ಲಿರೋಂಥ ಒಂದು ಲೇಡಿ ರವೀಂದ್ರ ರೆಡ್ಡಿ ಅವ್ರಿಗೆ ಕ್ವೆಶನ್ ಮಾಡ್ತಾರೆ. ಇದನ್ನು ನೋಡಿದಂಥ ಕರ್ಣಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ಕರ್ಣ ಲೈಫಲ್ಲಿ ಫಸ್ಟ್ ಲವ್ ನಿತ್ಯ ಮೇಲೆ ಆಗಿರುತ್ತೆ. ಸ್ಕೂಲ್ ಲೈಫಲ್ಲಿ ನಿತ್ಯ ಕರ್ಣನ ಜೂನಿಯರ್ ಆಗಿರ್ತಾರೆ. ನಿತ್ಯಾಗೆ ಎಷ್ಟು ಸಲ ಕರ್ಣ ತನ್ನ ಮನಸ್ಸಿನಲ್ಲಿರೋಂಥ ಮಾತನ್ನು ಹೇಳಬೇಕು ಅಂತ ಟ್ರೈ ಮಾಡಿದ್ರೂ ಕೂಡ ಕರ್ಣ ಕೈಲಿ ಅದು ಸಾಧ್ಯ ಆಗ್ತಾನೆ ಇರೋದಿಲ್ಲ. ಫೈನಲಿ ಅವರಿಬ್ಬರು ಕೂಡ ಇವಾಗ ಜಾಬಲ್ಲಿರ್ತಾರೆ. ಕರ್ಣನ ನೋಡಿದಂಥ ನಿತ್ಯ ನಿಮ್ಮನ್ನು ಎಲ್ಲೋ ನೋಡ್ದಂಗಿದೆ ಅಂತ ಹೇಳೋವಾಗ ಕರ್ಣ ಸ್ಕೂಲ್ ಲೈಫನ್ನು ನೆನಪಿಸ್ತಾರೆ. ಸೊ ನಿತ್ಯ ಇವಾಗ ಹೌದು ನೀವು ನನ್ನ ಸೀನಿಯರ್ ಆಗಿದ್ರಿ ಅಂತ ನೆನಪಿಸ್ಕೊತಾಳೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಕರ್ಣಗಂತೂ ತುಂಬಾ ಖುಷಿಯಾಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಆಲ್ರೆಡಿ ಹಳೆ ಫ್ರೆಂಡ್ಶಿಪ್ ಇರೋದ್ರಿಂದ ನಿತ್ಯ ಹಾಗೆ ಕರ್ಣ ಇಬ್ಬರು ಕೂಡ ತುಂಬಾ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಕರ್ಣನ ಫ್ರೆಂಡ್ಸ್ ಎಲ್ಲರೂ ಕೂಡ ನಿತ್ಯನಿಗೆ ಪ್ರಪೋಸ್ ಮಾಡುವಂತ ಹೇಳ್ಕೊಟ್ಟಿದ್ರಿಂದ ಇಬ್ರು ಕೂಡ ಒಂದು ಹೋಟೆಲ್ಗೆ ಹೋಗಿ ಇನ್ನೇನು ಕರ್ಣ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಾಗ್ಲೇ ನಿತ್ಯನ ಫ್ರೆಂಡ್ ಜ್ಯೋತ್ಸ್ನಿ ಕಾಲ್ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾಳೆ. ಜ್ಯೋತ್ಸ್ನಿ ಒಬ್ಳು ಟಾಪ್ ಹೀರೋಯಿನ್ ಆಗಿರ್ತಾಳೆ. ನಿತ್ಯ ಹಾಗೆ ಜ್ಯೋತ್ಸ್ನಿ ಇಬ್ರು ಕೂಡ ಮೀಟ್ ಮಾಡಿ ತುಂಬಾ ದಿವಸ ಆಗಿರುತ್ತೆ. ಅಷ್ಟು ಮಾತ್ರ ಅಲ್ಲದೆ ಜ್ಯೋತ್ಸ್ನಿ ಮನೆ ರೆಸ್ಟೋರೆಂಟ್ ಪಕ್ಕದಲ್ಲೇ ಇರೋದ್ರಿಂದ ನಿತ್ಯ ಕರ್ಣನ್ ಸಮೇತವಾಗಿ ಜ್ಯೋತ್ಸ್ನಿ ಮನೆಗೆ ಬರ್ತಾಳೆ. ಆದರೆ ಅಲ್ಲೊಂದು ಶಾಕಿಂಗ್ ವಿಷಯನೇ ಕಾಯ್ದಿರತ್ತೆ. ವೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಂಥ ಜ್ಯೋತ್ಸ್ನಿ ಹಾಗೆ ಜ್ಯೋತ್ಸ್ನಿ ಬಾಯ್ ಫ್ರೆಂಡ್ ಇಬ್ರು ಕೂಡ ಶೂಟ್ ಮಾಡಿರ್ತಾರೆ. ಇದನ್ನು ನೋಡಿದಂಥ ನಿತ್ಯಾಗಂತೂ ತುಂಬಾ ಶಾಕ್ ಆಗಿ ಬಾಡೀಸ್ನ ಮುಟ್ಲಿಕ್ಕೆ ಅಂತ ಹೋದಾಗ ಅದನ್ನು ತಡೆದಂಥ ಕರ್ಣ ಪೊಲೀಸ್ನವ್ರಿಗೆ ಹಾಗೆ ಫಾರೆನ್ಸಿಕ್ ಎಲ್ರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾರೆ. ಸೊ ಪೊಲೀಸ್ನವರೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಹಾಗೆಯೇ ಪ್ರೆಸ್ನವ್ರ ಹತ್ರ ಪೊಲೀಸ್ನವ್ರು ಹೇಳೋದೇನು ಅಂತಂದರೆ ಜ್ಯೋತ್ಸ್ನಿ ಟಾಪ್ ಹೀರೋಯಿನ್ ಆಗಿರೋದ್ರಿಂದ ಶಿವನ್ಗೆ ಅವಳ ಮೇಲೆ ಜಲಸ್ ಇರುತ್ತೆ. ಹಾಗೇ ಡೌಟ್ ಕೂಡ ಇರುತ್ತೆ ಏನು ಅಂತಂದರೆ ಅವಳಿಗೆ ಕೋ ಆ್ಯಕ್ಟರ್ ಜೊತೆಗೆ ಅಫೇರ್ ಇದೆ ಅಂತ. ಇದರಿಂದ ಆದಷ್ಟು ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಇರುವಂಥ ಅವಳಿಗೆ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇರ್ತಾನೆ. ಹಾಗೆ ಅವರಿಬ್ಬರ ಮಧ್ಯೆ ತುಂಬಾ ಜಗಳ ಇರುತ್ತೆ ಅಂತ ಅಕ್ಕಪಕ್ಕದ ಮನೆಯವರು ಹಾಗೆಯೇ ಆ ಬಿಲ್ಡಿಂಗಿನ ವಾಚ್ಮ್ಯಾನ್ ಕೂಡ ಹೇಳಿರ್ತಾರೆ. ಸೊ ಇದರಿಂದ ತುಂಬ ಬೇಸಿದ್ದಂಥ ಶಿವ ಜ್ಯೋತ್ಸ್ನಿಗೆ ಶೂಟ್ ಮಾಡಿದ್ದಲ್ದೇ ತಾನೂ ಶೂಟ್ ಮಾಡಿಕೊಂಡು ಸತ್ತೋಗಿರ್ತಾನೆ ಅಂತ ಪ್ರೆಸ್ನವ್ರಿಗೆಲ್ಲ ತಿಳಿಸ್ತಾರೆ. ಹಾಗೆಯೇ ಆದಷ್ಟು ಬೇಗ ಈ ಒಂದು ಕೇಸ್ನ ಕ್ಲೋಸ್ ಮಾಡೋದಾಗಿ ಕೂಡ ತಿಳಿಸ್ತಾರೆ. ಯಾಕೆ ಅಂತಂದರೆ ಆಲ್ರೆಡಿ ಜ್ಯೋತ್ಸ್ನಿ ಟಾಪ್ ಹೀರೋಯಿನ್ ಆಗಿರೋದ್ರಿಂದ ಮೇಲಿಂದ ಪ್ರೆಷರ್ ಕೂಡ ಇರುತ್ತೆ ಅವ್ರಿಗೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಎಲ್ಲ ನ್ಯೂಸ್ ಚಾನೆಲ್ಸಲ್ಲೂ ಕೂಡ ಶಿವನೇ ಜ್ಯೋತ್ಸ್ನಿನ ಶೂಟ್ ಮಾಡಿ ಸಾಯಿಸಿದ್ದು ಅಂತ ಬರ್ತಾ ಇದ್ದುದನ್ನು ನೋಡಿದಂಥ ನಿತ್ಯ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಅವರಿಬ್ಬರು ಕೂಡ 5 ವರ್ಷದಿಂದ ಪ್ರೀತಿಸ್ತಾ ಇದ್ರು. ಅಂಥದ್ರಲ್ಲಿ ಶಿವ ಜ್ಯೋತ್ಸ್ನಿನ ಶೂಟ್ ಮಾಡಿ ಸಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೂ ಕೂಡ ಇನ್ಸ್ಪೆಕ್ಟರ್ ಕನ್ವೆನ್ಸ್ ಆಗೋದಿಲ್ಲ. ನಿತ್ಯನೇ ಕನ್ವೆನ್ಸ್ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಆಚೆ ಬಂದಂಥ ನಿತ್ಯನ ಕರ್ಣ ಮಾತಾಡಿಸೋವಾಗ ಈ ಕೇಸ್ನಲ್ಲಿ ಎಲ್ಲವೂ ಕೂಡ ಶಿವನ್ ವಿರುದ್ಧವಾಗಿದೆ. ಶಿವನ್ಗೆ ಜ್ಯೋತ್ಸ್ನಿ ಮೇಲೆ ಜಲಸ್ ಇದ್ದಿದ್ರಿಂದ ಹಾಗೆ ಡೌಟ್ ಇದ್ದಿದ್ರಿಂದ ಅವನೇ ಸಾಯಿಸಿದ್ದಲ್ವಾ ಅಂತ ಕೇಳೋವಾಗ ನಿತ್ಯ ಹೇಳ್ತಾಳೆ ಜಲಸ್ ಇರೋದಕ್ಕೆ ಹೇಗೆ ಸಾಧ್ಯ, ಜ್ಯೋತ್ಸ್ನಿ ಟಾಪ್ ಹೀರೋಯಿನ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ ಶಿವ. ಹಾಗೆಯೇ ಅವನು ಮಾಡಿದಂಥ ಶಾರ್ಟ್ ಫಿಲಮ್ನಲ್ಲಿ ಜ್ಯೋತ್ಸ್ನಿನ ಹಾಕೊಂಡಿದ್ರಿಂದ ಆ ಶಾರ್ಟ್ ಫಿಲಮ್ ತುಂಬಾ ವೈರಲ್ ಆಯಿತು. ಅದಾದಮೇಲೆ ಆಫರ್ಸ್ಗಳು ಜ್ಯೋತ್ಸ್ನಿಗೆ ಬರೋದಕ್ಕೆ ಶುರು ಆಯಿತು. ಅವಳಿಗಿಷ್ಟ ಇಲ್ಲ ಅಂದರೂ ಕೂಡ ಶಿವನೇ ಅವಳಿಗೆ ಕನ್ವಿನ್ಸ್ ಮಾಡ್ದ ಅಂತ ಹೇಳ್ತಾಳೆ.
ಹಾಗೇನೆ ಕರ್ಣ ಕೇಳ್ತಾನೆ, ಅಕ್ಕಪಕ್ಕದ ಮನೆಯವರೆಲ್ಲ ಅವರಿಬ್ರು ಮಧ್ಯೆ ತುಂಬ ಗಲಾಟೆ ಇತ್ತಲ್ ಅಂತ ಹೇಳ್ತಾ ಇದ್ರಲ್ವಾ, ಅದ್ಯಾಕೆ ಅಂತ ಕೇಳೋವಾಗ ಮೆಥಡ್ ಆ್ಯಕ್ಟಿಂಗ್ಗೋಸ್ಕರ ಅವ್ರು ಪಬ್ಲಿಕಲ್ಲೇ ಆ್ಯಕ್ಟ್ ಮಾಡಿ ಪಬ್ಲಿಕ್ ರಿಯಾಕ್ಷನ್ಸ್ ತಿಳ್ಕೊಳ್ಳಿಕ್ಕೋಸ್ಕರ ಆ ರೀತಿ ಡ್ರಾಮಾ ಮಾಡ್ತಿದ್ದಿದ್ದು ಅಷ್ಟೇ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಕರ್ಣಂಗೂ ಸ್ವಲ್ಪ ಮಟ್ಟಿಗೆ ಕನ್ವಿನ್ಸ್ ಆದಂಗೆ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸಿ ಐ ರವೀಂದ್ರ ರೆಡ್ಡಿ ಜೋಸ್ನಿ ಕೋ ಆ್ಯಕ್ಟರ್ನ ವಿಚಾರಣೆ ಮಾಡಲಿಕ್ಕೆ ಅಂತ ಹೋದಾಗ ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಅದು ರೂಮರ್ಸ್ ಅಷ್ಟೇ ಅಂತ ಹೇಳ್ತಾರೆ. ಹಾಗೆಯೇ ಅವರಿಲ್ಲೊಂದು ಫ್ಲ್ಯಾಶ್ ಬ್ಯಾಕ್ನ ನೆನಪಿಸ್ಕೊಳ್ತಾರೆ. ಆನ್ ಸ್ಕ್ರೀನಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿ ವರ್ಕೌಟ್ ಆಗಬೇಕು ಅಂತಂದರೆ ನಾವು ಇಲ್ಲಿ ಕೂಡ ಅಂತ ಹೇಳಿ ಜೋಸ್ನಿ ಮೇಲೆ ಕೈ ಹಾಕ್ಲಿಕ್ಕೆ ಅಂತ ಹೋದಾಗ ಜೋಸ್ನಿ ಅವನ ಮೇಲೆ ತುಂಬಾ ಸಿಟ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗಿರ್ತಾಳೆ. ಇದರಿಂದ ಕೋ ಆರ್ಟಿಸ್ಟ್ಗೂ ಕೂಡ ಅವಳ ಮೇಲೆ ತುಂಬಾ ಕೋಪ ಬಂದಿರುತ್ತೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ತುಂಬಾ ಯೋಚನೆ ಮಾಡ್ತಿದ್ದಂಥ ಕಾರಣ ಹೇಗಾದರೂ ಸರಿ ಇದರಲ್ಲಿ ಯಾರು ನಿಜವಾದ ಕಲ್ಪ್ರೇಟ್ ಅನ್ನೋದು ಕಂಡಿಡಬೇಕು ಅಂತ ಅಂದ್ಕೊಂಡು ಅಂತವರು ಅವತ್ತಿನ ದಿವಸ ರಾತ್ರಿನೇ ಅವ್ರ ಫ್ರೆಂಡ್ ನಾನಿ ಸಮೇತವಾಗಿ ಜೋಸ್ನಿ ಹಾಗೆ ಶಿವ ಇದ್ದಂಥ ಮನೆಗೆ ಬರ್ತಾರೆ. ಆಲ್ರೆಡಿ ಆ ಮನೆನ ಪೊಲೀಸ್ನವರು ಲಾಕ್ ಮಾಡಿರ್ತಾರೆ. ಸೊ ಇವ್ರಿಗೆ ಅದರೊಳಗಡೆ ಹೋಗ್ಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಕದ್ದು ಮುಚ್ಚಿ ಕಷ್ಟಪಟ್ಟು ಒಳಗೋದಂಥವ್ರಿಗೆ ಇವ್ರಿಗೆ ಒಂದು ಗಿಫ್ಟ್ ಬಾಕ್ಸ್ ಸಿಗುತ್ತೆ, ಅದರಲ್ಲಿ ಒಂದು ರಿಂಗ್ ಇರುತ್ತೆ. ಇದನ್ನು ನೋಡಿದಂಥ ಕಾರಣ ಶಿವನ ಬಿಲಾಂಗಿಂಗ್ಸ್ ಎಲ್ಲ ಎಲ್ಲಿದೆ ಅಂತ ಕೇಳೋವಾಗ ಎವಿಡೆನ್ಸ್ ರೂಮಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಕ್ಲೂ ಟೀಮ್ ಅವ್ರಿಗೆ ಅದನ್ನೆಲ್ಲ ತೋರಿಸುವಂಥದ್ದು ಇರೋದಿಲ್ಲ. ಆದರೂ ಕೂಡ ಕರ್ಣ ತುಂಬಾ ರಿಕ್ವೆಸ್ಟ್ ಮಾಡಿದ್ರಿಂದ ಆ ಒಂದು ಎವಿಡೆನ್ಸ್ಗಳನ್ನು ತೋರಿಸೋವಾಗ ಅದರಲ್ಲಿ ರಿಂಗ್ ತಗೊಂಡಿದ್ದಂಥ ಒಂದು ರಿಸಿಪ್ಟ್ ಇರುತ್ತೆ. ಇದನ್ನು ಕರ್ಣ ಫೋಟೋ ತಗೊಳ್ತಾನೆ. ಇದನ್ನು ನೋಡಿದಂಥ ಇನ್ಸ್ಪೆಕ್ಟರ್ ಈ ರೀತಿಯೆಲ್ಲ ಅದನ್ನು ಫೋಟೋ ತಗೊಳ್ಳೋ ಹಾಗಿಲ್ಲ, ಅದನ್ನು ಡಿಲೀಟ್ ಮಾಡು ಅಂತ ಹೇಳಿ ಡಿಲೀಟ್ ಮಾಡಿಸ್ತಾರೆ. ಸೊ ಕರ್ಣ ಕೂಡ ಅವ್ರ ಮುಂದೆ ಡಿಲೀಟ್ ಮಾಡ್ತಾರೆ. ಆದರೆ ಆ ಫೋಟೋ ಡಿಲೀಟ್ ಆಲ್ಬಮ್ಸಲ್ಲಿ ಇರೋದ್ರಿಂದ ಅದನ್ನು ವಾಪಸ್ ಓಪನ್ ಮಾಡಿಕೊಂಡು ನೋಡೋವಾಗ ಜೋಶ್ನಿಗೋಸ್ಕರ ತುಂಬ ಖುಷಿಯಿಂದ ರಿಂಗ್ ತಗೊಂಡು ಬಂದಂಥ ಶಿವ ಅದು ಹೇಗೆ ಅವಳನ್ನು ಶೂಟ್ ಮಾಡಿ ಸಾಯಿಸೋದಕ್ಕೆ ಸಾಧ್ಯ, ಅಷ್ಟು ಮಾತ್ರ ಅಲ್ಲದೆ ರಿಂಗ್ ತಗೊಂಡ್ಬಂದಂಥ ಟೈಮಿಂಗ್ಸಿಗೂ ಹಾಗೆಯೇ ಶೂಟ್ ಮಾಡಿಕೊಂಡು ಸತ್ತಿರೋ ಅಂಥ ಟೈಮಿಂಗ್ಸಿಗೂ ಕೇವಲ 10 ನಿಮಿಷ ಮಾತ್ರ ಡಿಫ್ರೆನ್ಸ್ ಇರೋದು. ಇಷ್ಟು ಶಾರ್ಟ್ ಪೀರಿಯಡ್ಸ್ನಲ್ಲಿ ಶಿವ ಒಂದು ಗನ್ ತಗೊಂಡು ಬಂದು ಈ ರೀತಿ ಶೂಟ್ ಮಾಡಿ ಸಾಯಿಸೋದಕ್ಕೆ ಸಾಧ್ಯವೇ ಇಲ್ಲ, ಇಲ್ಲಿ ಬೇರೆ ಯಾರೋ ವ್ಯಕ್ತಿಗಳಿದ್ದಾರೆ ಅನ್ನೋದು ಕರ್ಣನಿಗೆ ಅರ್ಥ ಆಗತ್ತೆ. ಆದರೆ ಕ್ಲೂಸ್ ಟೀಮ್ ಅವ್ರಿಗೂ ಕೂಡ ಒಂದು ಕ್ಲೂ ಬಿಡ್ದೇ ಕೊಲೆಗಾರ ಯಾವ ರೀತಿ ಬಂದು ಸಾಯಿಸೋಗಿರ್ಬೋದು ಅಂತ ತುಂಬಾ ಯೋಚನೆ ಆಗುತ್ತೆ. ಫೈನಲಿ ಯಾವುದಾದ್ರೂ ಒಂದು ಕ್ಲೂ ಸಿಗಲಿ ಅಂತ ಅನ್ಕೊಳ್ತಾ ಇರುವಾಗಲೇ ಟಿವಿನಲ್ಲಿ ಜೋಸ್ನಿಯ ಕೋ ಆರ್ಟಿಸ್ಟ್ ಇಂದು ಇಂಟರ್ವ್ಯೂ ನೋಡ್ತಾರೆ. ಸೊ ಈ ಕೊಲೆಗೂ ಇವನಿಗೂ ಏನಾದರೂ ಸಂಬಂಧ ಇರ್ಬೋದಾ ಅಂತ ಅನ್ಕೊಂಡಂಥವ್ರು ಅವ್ನು ಕುಡಿಯೋ ಅಂಥ ಡ್ರಿಂಕ್ಸ್ನಲ್ಲಿ ಟೆರರಿಸ್ಟ್ಗಳ ಕೈಲಿ ಬಾಯಿ ಬಿಡಿಸ್ಲಾಗ್ಲಿಕ್ಕೆ ಅಂತ ಯೂಸ್ ಮಾಡ್ತಿದ್ದಂಥ ಲಿಕ್ವಿಡನ್ನು ಹಾಕ್ತಾರೆ. ಆಗಲೇ ಅವನು ಈ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಿಜ ಹೇಳಬೇಕು ಅಂತಂದರೆ ನಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ಪೇ ಇರಲಿಲ್ಲ ಅಂತ ಎಲ್ಲವುದನ್ನು ಕನ್ಫೆಸ್ ಮಾಡ್ಕೊಳ್ತಾ ಇರೋದನ್ನು ಅಲ್ಲೇ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ಇದನ್ನೆಲ್ಲವುದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಕ್ಲೂ ಟೀಮ್ನ ಹೆಡ್ಡಿಗೆ ತೋರಿಸ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಸಿ ಐ ರವೀಂದ್ರ ರೆಡ್ಡಿ ಅವರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಿದ್ದರಿಂದ ಅವರು ಕೂಡ ಕ್ಲೋಸ್ ಮಾಡಿರೋ ಅಂಥ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ಜೈಲಿಗೆ ಹಾಕೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿದ್ರಿಂದ ಕ್ಲೂ ಟೀಮ್ನ ಹೆಡ್ಡು 6 ತಿಂಗಳು ಮಟ್ಟಿಗೆ ಕರ್ಣನ ಸಸ್ಪೆನ್ಷನಲ್ಲಿ ಇಡ್ತಾರೆ. ಈ ರೀತಿ ಕರ್ಣ ಸಸ್ಪೆಂಡ್ ಆಗಿದ್ದನ್ನು ನೋಡಿದಂಥ ನಿತ್ಯಾಗಂತೂ ತುಂಬಾ ಬೇಜಾರಾಗತ್ತೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಜೋಸ್ನಿ ಸಾಯೋಕ್ಕೂ 15 ಡೇಸ್ ಮುಂಚೆಯಿಂದನೂ ಕೂಡ ತುಂಬಾ ಸಸ್ಪಿಷಿಯಸ್ ಆಗಿ ನಡ್ಕೊತಿದ್ಲು ಅನ್ನೋದನ್ನು ಅರ್ಥ ಮಾಡ್ಕೊಂಡಂಥ ಇವರು ಜೋಸ್ನಿ ಕಾಲ್ ರೆಕಾರ್ಡ್ಸ್ನ ಚೆಕ್ ಮಾಡೋವಾಗ 3 ಅನ್ನೋನ್ ನಂಬರಿಂದ ಕಾಲ್ ಬಂದಮೇಲೆ ಜೋಸ್ನಿ ಯಾರಿಗೂ ಕೂಡ ಕಾಲ್ ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆ ಕಾಲ್ನ ಡೀಟೇಲ್ಸ್ನ ಚೆಕ್ ಮಾಡಿದಾಗ ಯಾರೋ ಅವಳಿಗೆ ದುಡ್ಡಿನ ವಿಷಯಕ್ಕೆ ಬ್ಲ್ಯಾಕ್ಮೇಲ್ ಮಾಡ್ತಿರೋದಾಗಿ ಅನಿಸುತ್ತೆ. ಆಗಲೇ ಬ್ಯಾಂಕಲ್ಲಿ ಹೋಗಿ ವಿಚಾರಿಸೋವಾಗ ಅವಳು ಬ್ಯಾಂಕಿಂದ 10 ಲಕ್ಷ ರೂಪಾಯಿ ಬೇರೆ ಒಂದು ಅಕೌಂಟಿಗೆ ಹೋಗಿರೋದು ಗೊತ್ತಾಗುತ್ತೆ. ಸೊ ಆ ಅಕೌಂಟು ರಾಯಚೂರಿಂದ ಬಂದಿರೋದು ಅಂತ ಗೊತ್ತಾಗುತ್ತೆ. ಸೊ ಅವರಿವಾಗ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಅಲ್ಲಿ ಬಂದು ವಿಚಾರಿಸೋವಾಗ ಆ ಅಕೌಂಟ್ ಹೋಲ್ಡರ್ ವ್ಯಕ್ತಿನ ಹಿಡಿದು ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳೋದೇನು ಅಂತಂದರೆ, ಸ್ಟ್ಯಾಂಡ್ ಹತ್ರ ನಾನು ಚಿಪ್ಸ್ ಮಾರೋವಾಗ ಯಾವುದೋ ಒಂದು ವ್ಯಕ್ತಿ ಬಂದು ನಿಮ್ಮ ಹತ್ರ ಅಕೌಂಟ್ ಇದೆಯಾ ಅಂತ ಕೇಳಿದ್ರು, ನಾನು ಇಲ್ಲ ಅಂತ ಹೇಳಿದ್ದಕ್ಕೆ ನನಗೆ ದುಡ್ಡು ಕೊಡೋದಾಗಿ ಹೇಳಿ ಅವರೇ ನನಗೆ ಅಕೌಂಟ್ ಓಪನ್ ಮಾಡಿಸ್ಕೊಟ್ರು ಅಷ್ಟೇ. ಈ ಅಕೌಂಟ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನ್ನ ಹೆಸರಿರೋದು ಅಷ್ಟೇ ಅಂತ ಹೇಳಿದ್ರಿಂದ ಸರಿ ಅನ್ಕೊಂಡಂಥ ಕರ್ಣ ಬ್ಯಾಂಕಿಗೆ ಹೋಗಿ ಸಿಸಿ ಕ್ಯಾಮ್ರಾನ ಚೆಕ್ ಮಾಡೋವಾಗ ಆ ವ್ಯಕ್ತಿಯ ಮುಖ ಸರಿಯಾಗಿ ಕ್ಯಾಪ್ಚರ್ ಆಗಿರೋದಿಲ್ಲ. ಅನ್ಫಾರ್ಚುನೇಟ್ಲಿ ಅವನ ಎದುರುಗಡೆ KTV ಅವರು ಯಾವುದೋ ಒಂದು ವಿಡಿಯೋನ ಮಾಡ್ತಾ ಇರ್ತಾರೆ. ಆ TV ಚಾನೆಲ್ನ ಹೋಗಿ ವಿಚಾರಿಸೋವಾಗ ಆ ಒಂದು ವಿಡಿಯೋದಲ್ಲಿ ಇಲ್ಲಿರುವಂಥ ಕಲ್ಪ್ರೇಟ್ ಮುಖ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿರುತ್ತೆ. ಆ ಫೋಟೋನ ತೆಕ್ಕೊಂಡಂಥ ಕಾರಣ ಆ ಫೋಟೋನ ಫಸ್ಟು ನಿತ್ಯನಿಗೆ ಸೆಂಡ್ ಮಾಡಿ ಇವ್ರು ಗೊತ್ತಾ ಅಂತ ಕೇಳ್ತಾರೆ. ನಿತ್ಯ ಈ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲ ಅಂತ ತಿಳಿಸ್ತಾಳೆ. ಹಾಗೆಯೇ ಸೀನ್ ಕಟ್ ಮಾಡಿದ್ರೆ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅವ್ರ ಆಫೀಸಿಗೇ ರಾತ್ರಿ ಹೊತ್ತಿನಲ್ಲಿ ಹೋಗಿ ಡೇಟಾಗಳನ್ನೆಲ್ಲ ಚೆಕ್ ಮಾಡಬೇಕಾದ್ರೇ ಅವ್ರ ಆಫೀಸಿನ ಹೆಡ್ಡಿಗೆ ವಿಷಯ ಗೊತ್ತಾಗುತ್ತೆ. ಇದರಿಂದ ಅಷ್ಟೊತ್ತಿನಲ್ಲಿ ಅವರು ಕೂಡ ಆಫೀಸಿಗೆ ಬಂದು ಕರ್ಣನಿಗೆ
ಕರ್ಣನಿಗೆ ಹೆಲ್ಪ್ ಮಾಡ್ತಿದ್ದಂತ ಇಬ್ರು ವ್ಯಕ್ತಿಗಳಿಗೂ ಕೂಡ ಬೈತಾರೆ. ಹಾಗೆ ಕರ್ಣನ್ಗೆ ನಿನ್ನ 6 ತಿಂಗಳು ಸಸ್ಪೆನ್ಷನ್ ಅಲ್ಲಿ ಇಟ್ಟರೂ ಕೂಡ ಯಾರನ್ನ ಕೇಳಿ ಆಫೀಸಿಗೆ ಬಂದು ಈ ರೀತಿ ಕೇಸ್ನ ಕೆದಕ್ತಾ ಇದೆಯಾ ಅಂತ ಕೇಳೋವಾಗ ಕರ್ಣ ಹೇಗಾದರೂ ಸರಿ ನಾನು ಈ ಕೇಸ್ನ ಬ್ರೇಕ್ ಮಾಡೇ ಮಾಡ್ತೀನಿ ಅಂತ ಚಾಲೆಂಜ್ ರೀತಿ ಅವ್ರ ಆಫೀಸ್ ಬಾಸಿಗೆ ಚಾಲೆಂಜ್ ಹಾಕಿ ಅಲ್ಲಿಂದ ಹೊರಗೆ ಬರ್ತಾರೆ. ಕೊನೆಗೂ ಕೂಡ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗದೆ ಇದ್ದಿದ್ದರಿಂದ ಜೋಸ್ನ ಮ್ಯಾನೇಜರ್ಗೂ ಕೂಡ ಫೋನ್ ಮಾಡಿ ವಿಚಾರಿಸ್ತಾರೆ. ಸೊ ಜೋಸ್ನ ಮ್ಯಾನೇಜರು ಅವ್ರು ವರ್ಕ್ ಮಾಡ್ತಿದ್ದಂಥ ಪ್ಲೇಸಿಗೆ ಕರೆಸ್ತಾರೆ. ಆಗ ಅಲ್ಲಿರೋ ಅಂಥ ಎಲ್ಲ ವ್ಯಕ್ತಿಗಳನ್ನು ವಿಚಾರಿಸೋವಾಗ ಸ್ಟಾರ್ಟಿಂಗಲ್ಲಿ ಜೋಸ್ನ ಅಸಿಸ್ಟೆಂಟ್ ಬಗ್ಗೆ ಡೌಟ್ ಬರದೇ ಇದ್ರೂ ಕೂಡ ಹೋಗೋವಾಗ ಅವ್ನು ನಡ್ಕೊಳ್ತಿದ್ದಂಥ ಬಿಹೇವಿಯರ್ ನೋಡಿ ಡೌಟ್ ಬಂದು ಅವನಿರೋ ಅಂಥ ಏರಿಯಾಗೆ ವಿಚಾರಿಸ್ಲಿಕ್ಕೆ ಅಂತ ಹೋದಾಗ ನಾವೀಗ ಆಲ್ರೆಡಿ ನೋಡಿದಂಥ CC ಕ್ಯಾಮ್ರಾದಲ್ಲಿದ್ದಂಥ ವ್ಯಕ್ತಿಯೇ ಕರ್ಣನ ಕೈಗೆ ಸಿಗಾಕೊಳ್ತಾರೆ. ಸೊ ಅವನು ಆದರೂ ಕೂಡ ಕರ್ಣನಿಗೆ ಹೊಡೆದು ಹೋಗ್ತಾನೆ. ಸೊ ಇನ್ನೇನು ಮಾಡೋದು ಅಂತ ಕರ್ಣ ಯೋಚಿಸ್ತಾ ಇರುವಾಗಲೇ ಕರ್ಣ ತುಂಬ ಬುದ್ಧಿ ಉಪಯೋಗಿಸಿ ಅವ್ರ 3 ಜನನ್ನು ಕೂಡ ಅರೆಸ್ಟ್ ಆಗೋ ಹಾಗೆ ಮಾಡ್ತಾರೆ. ನಡೆದಿರೋ ಅಂಥ ವಿಷಯ ಏನು ಅಂತ ಹೇಳದೆ ಇದ್ರೆ ನೀವು 3 ಜನನ್ನು ಕೂಡ ಬೇರೆ ಬೇರೆ ಕೇಸ್ನಲ್ಲಿ ಒಳಗಾಕೋದಾಗಿ ಹೆದರಿಸಿದ್ರಿಂದ ಅವ್ರ 3 ಜನನ್ನು ಈಗ ನಡೆದಿರೋ ಅಂಥ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾರೆ. ಜೋಸ್ನ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದದನ್ನು ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿ ಇಡನ್ ಕ್ಯಾಮ್ರಾ ಅಲ್ಲಿಟ್ಟು ಅದನ್ನು ರೆಕಾರ್ಡ್ ಆಗೋ ಹಾಗೆ ಮಾಡ್ತಾರೆ. ಹಾಗೆ ಆ ವಿಡಿಯೋನ ಬೇರೆ ಒಂದು ನಂಬರಿಂದ ಜೋಸ್ನಾಗೆ ಕಳಿಸಿ ನಮಗೆ ದುಡ್ಡು ಕೊಡದೆ ಹೋದರೆ ಈ ವಿಡಿಯೋನ ಲೀಕ್ ಮಾಡೋದಾಗಿ ತಿಳಿಸ್ತಾರೆ. ಇದರಿಂದ ತುಂಬ ಎದುರುಕೊಂಡಂಥ ಜೋಸ್ನ ಇವ್ರ ಅಕೌಂಟಿಗೆ 10 ಲಕ್ಷ ರೂಪಾಯಿ ಸೆಂಡ್ ಮಾಡಿರ್ತಾಳೆ. ಈ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಬರೀ ದುಡ್ಡಿಗೋಸ್ಕರ ನಾವು ಈ ರೀತಿ ಮಾಡಿದ್ದು ಅಂತ ಹೇಳ್ಕೊಳ್ತಾರೆ. ಸೊ ಇಷ್ಟನ್ನೆಲ್ಲ ಅರ್ಥ ಮಾಡ್ಕೊಂಡಂಥ ಕಾರಣ ಕೊನೆಗೂ ಕೂಡ ಕೊಲೆಗಾರ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ತುಂಬಾ ಯೋಚಿಸ್ತಾ ಇದ್ದಂಥ ಕರ್ಣನಿಗೆ ಅನ್ಸುತ್ತೆ ಟಾಪ್ ಹೀರೋಯಿನ್ ಜೋಸ್ನ ಆಗಿರೋದ್ರಿಂದ ನಾವು ಎಲ್ಲದನ್ನು ಕೂಡ ಜೋಸ್ನ ದೃಷ್ಟಿಯಿಂದನೇ ಚೆಕ್ ಮಾಡ್ತಾ ಇದ್ದೀವಿ. ಕೊಲೆ ಮಾಡೋಕ್ಕೆ ಅಂತ ಬಂದಂಥ ವ್ಯಕ್ತಿ ಜೋಸ್ನೇ ಕೊಲೆ ಮಾಡೋಕ್ಕೆ ಬಂದಿದ್ದಾನೆ ಅಂತ ಏನು ಗ್ಯಾರಂಟಿ? ಕೊಲೆ ಮಾಡೋಕ್ಕೆ ಬಂದಿರೋಂಥ ವ್ಯಕ್ತಿ ಶಿವನ್ನ ಕೂಡ ಸಾಯಿಸೋದಕ್ಕೆ ಬಂದಿರ್ಬೋದಲ್ವಾ ಅಂತ ಅಂದ್ಕೊಂಡು ಈಗ ಕೇಸ್ನ ಶಿವನ್ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಶಿವ ಮೇಲ್ಗಡೆ ಬರೋವಾಗ ತುಂಬ ಡೀಟೇಲ್ಡಾಗಿ CC ಕ್ಯಾಮ್ರಾನ ಚೆಕ್ ಮಾಡಿದಂಥವ್ರಿಗೆ ಗೊತ್ತಾಗೋದೇನು ಅಂತಂದರೆ ಶಿವನ್ ಕೈಲಿದ್ದಂಥ ಕೀ ಬಂಚ್ ಮಿಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಕೀ ಬಂಚ್ಗೋಸ್ಕರನೇ ಶಿವನ್ನ ಕೊಲೆ ನಡೆದಿದೆ ಅಂತ ಅಂದ್ಕೊಂಡಂಥವ್ರು ಆಗಲೇ CI ರವೀಂದ್ರ ರೆಡ್ಡಿ ಅವರು ಈ ಕೇಸ್ನ ನಡೆಸ್ತಾ ಇದ್ರಲ್ವಾ, ಸೊ ಅವ್ರ ಹತ್ರ ಹೋಗಿ ಮಾತಾಡೋವಾಗ ಅವ್ರಿಗೆ ತುಂಬಾ ಕೋಪ ಬಂದಿದೆ. ಆಲ್ರೆಡಿ ಕ್ಲೋಸ್ ಮಾಡಿದಂಥ ಕೇಸಿನ ಬಗ್ಗೆ ಮತ್ತೆ ಚರ್ಚೆ ಮಾಡ್ತಿದ್ದಾರಲ್ಲ ಅಂತ ತುಂಬಾ ಜೋರು ಗಲಾಟೆ ನಡೆಯುತ್ತೆ. ಆಗಲೇ ಅಲ್ಲಿದ್ದಂಥ ಜ್ಞಾನ್ವೇಲ್ SI ಅವರು ಈ ಒಂದು ಗಲಾಟೆನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಣನ ಕಳಿಸ್ತಾರೆ. ಕರ್ಣ ಒಬ್ಬನೇ ಬರೋವಾಗ ಕರ್ಣನ ಮೇಲೆ ಅಟ್ಯಾಕ್ ಮಾಡ್ದಂಥ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಗ್ಯಾಂಗು ಕರ್ಣನ ಕಿಡ್ನಾಪ್ ಮಾಡಿಕೊಂಡು ಬರುತ್ತೆ. ಹಾಗೆಯೇ ಕರ್ಣನ ಹೇಗಾದರೂ ಸರಿ ಸಾಯಿಸ್ಬೇಕು ಅಂತ ನೋಡ್ತಾ ಇರುವಾಗಲೇ ವಾಪಸ್ ತಿರುಗಿಬಿದ್ದಂಥ ಕರ್ಣ ಅವ್ರಿಗೆಲ್ರಿಗೂ ಕೂಡ ಹೊಡೆದು ಮಲಗಿಸ್ತಾರೆ. ಈ ಟೈಮ್ನಲ್ಲೇ ಆ ಗ್ಯಾಂಗ್ನಲ್ಲಿದ್ದಂಥ ವ್ಯಕ್ತಿಗೆ ಒಂದು ನಂಬರಿಂದ ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಇಲ್ಲಿ ರಿವೀಲ್ ಆಗುವಂಥ ಬಿಗ್ ಟ್ವಿಸ್ಟ್ ಏನು ಅಂತಂದರೆ ನಾವು ಮೂವಿ ಸ್ಟಾರ್ಟಿಂಗಿಂದನೂ ನೋಡ್ತಾ ಇರೋವಂಥ SI ಜ್ಞಾನ್ವೇಲಿಂದ ಆ ಫೋನ್ ಕಾಲ್ ಬಂದಿರುತ್ತೆ. ಇದರಿಂದ ಗೊತ್ತಾಗೋದೇನು ಅಂತಂದರೆ ಈ ಒಂದು ಕೇಸ್ನಲ್ಲಿ ಇವರ ಕೈವಾಡನೂ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಿದ್ದಂಗೆ ಇವರೆಲ್ಲರೂ ಸೇರಿಕೊಂಡು ಆ ಜ್ಞಾನ್ವೇಲ್ ವ್ಯಕ್ತಿನ ಕರ್ಕೊಬಂದು ಇವ್ರ ಕಸ್ಟಡಿಲಿ ಇಟ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಟೆರರಿಸ್ಟ್ಗಳಿಗೆ ನಿಜ ಹೇಳಲಿಕ್ಕೆ ಕುಡಿಸ್ತಿದ್ದಂಥ ಆ ಒಂದು ಡ್ರಿಂಕ್ಸ್ನ ಕುಡಿಸುವಾಗ ಈ SI ಹೇಳೋದೇನು ಅಂತಂದರೆ ನೀನು ಅಂದ್ಕೊಂಡಿದ್ದು ನಿಜ, ನಾವು ಶಿವನ್ನ ಸಾಯಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದು ಅಂತ ಹೇಳೋವಾಗ ಶಿವನ್ನ ಯಾಕೆ ಸಾಯಿಸ್ಬೇಕು ಅಂತ ಅಂದ್ಕೊಂಡ್ರಿ ಅಂತ ಕಾರಣ ಕೇಳ್ತಾರೆ. ಅದಕ್ಕೆ ಮುಖ್ಯವಾದ ಕಾರಣ ರಘುವೀರ್ ಚಂದ ಅನ್ನೋ ವ್ಯಕ್ತಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಸ್ಟಾರ್ಟ್ ಮಾಡಿದಂಥ ಆಯಿಲ್ ಫ್ಯಾಕ್ಟ್ರಿ ತುಂಬ ಹ್ಯೂಜ್ ಆಗಿತ್ತು. ಹಾಗೆಯೇ ಭೂಮಿಯ ಹಾಳಕ್ಕೆ ಹೋದಂಥ ಆಯಿಲ್ ಫ್ಯಾಕ್ಟ್ರಿಯಿಂದ ಭೂಮಿಯಲ್ಲಿ ಬೆಳೀತಿದ್ದಂಥ ಮರಗಿಡಗಳಿಗೂ ಹಾಗೆಯೇ ಮನೆ ಮನೆಗೂ ಸರಬರಾಜು ಆಗ್ತಿದ್ದಂಥ ಕುಡಿಯುವ ನೀರಿಗೂ ಕೂಡ ತುಂಬಾ ತೊಂದರೆ ಆಗ್ತಿತ್ತು. ಈ ಒಂದು ವಿಷಯನ ಹೇಗಾದರೂ ಸರಿ ಮುಚ್ಚಿಡಬೇಕು ಅಂತ ಅಂದ್ಕೊಂಡಂಥ ರಘುವೀರ್ ಚಂದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ರಿಗೂ ಕೂಡ ಹಾಗೆಯೇ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ತುಂಬಾ ದುಡ್ಡು ಕೊಟ್ಟು ಅವರೆಲ್ಲರ ಬಾಯನ್ನು ಮುಚ್ಚಿಸಿದ್ದ. ಈ ರೀತಿ ಮುಚ್ಚಿಸಿರುವಾಗಲೇ ಕೆಲವೊಂದು ವ್ಯಕ್ತಿಗಳು ಅವನ ವಿರುದ್ಧ ತಿರುಗಿಬಿದ್ದರು. ಆ ವ್ಯಕ್ತಿಗಳನ್ನು ಕೂಡ ರಘುವೀರ್ ಚಂದ ಯಾವುದೇ ರೀತಿಯ ನಿರ್ದಾಕ್ಷಿಣ್ಯ ಕೊಡ್ದಾನೆ, ಅವ್ರನ್ನೆಲ್ಲರೂ ಕೂಡ ಸಾಯಿಸಿದ್ದಾನೆ. ಹಾಗೆಯೇ ಈ ಎಲ್ಲ ಇವನ ಒಂದು ಕೃತ್ಯಗಳನ್ನು ಕೂಡ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗಿರುವಂಥ ವಿನೋದ್ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಿ ಅದೆಲ್ಲದನ್ನು ಕೂಡ ಒಂದು ಪೆನ್ ಡ್ರೈವ್ನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದ. ಈ ವಿಷಯ ರಘುವೀರ್ ಚಂದನಿಗೆ ಗೊತ್ತಾಗಿ ಅವನನ್ನ ಆತ್ಮಹತ್ಯೆ ಆಗೋ ರೀತಿ ಮೇಲ್ಗಡೆಯಿಂದ ದೂಕಿ ಸಾಯಿಸಿಬಿಡ್ತಾನೆ. ಅಷ್ಟು ಮಾತ್ರ ಅಲ್ಲದೆ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಮಲ್ಲಿಕಾರ್ಜುನ್ ಅನ್ನೋ ವ್ಯಕ್ತಿ ಈ ಒಂದು ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತ ಬರ್ತಾನೆ, ಆ ವ್ಯಕ್ತಿನೂ ಕೂಡ ಆಕ್ಸಿಡೆಂಟ್ ಆಗೋ ರೀತಿ ಸಾಯಿಸಿಬಿಡ್ತಾರೆ. ಇಷ್ಟರ ಮಧ್ಯೆ ಶಿವ ಹೇಗೆ ಬಂದು ಸಿಗಾಕೊಂಡ ಅಂತ ಕೇಳೋವಾಗ ಒಂದು ದಿವಸ ತುಂಬಾ ಮಳೆ ಬರ್ತಾ ಇರೋವಾಗ ಶಿವನ್ ಬೈಕ್ ಕೆಟ್ಟೋಗುತ್ತೆ. ಇದರಿಂದ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ವಿನೋದ್ ಹತ್ರ ಹೋದಂಥ ಶಿವ ಅವರಿಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ವಿನೋದ್ ಬೈಕ್ನ ಕೇಳ್ತಾರೆ.
ಹಾಗೆಯೇ ವಿನೋದ್ ಆಲ್ರೆಡಿ ಅದನ್ನು ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡಿರೋದ್ರಿಂದ ಆ ಕೀ ಬಂಚನ್ನು ಶಿವನ್ ಕೈಲಿ ಕೊಟ್ಟು ಕಳಿಸ್ತಾರೆ. ಇದರಿಂದ ಮನೆಗೆ ಬಂದಂಥ ಶಿವ ಆ ಒಂದು ಪೆನ್ ಡ್ರೈವ್ನ ಚೆಕ್ ಮಾಡುವಾಗ ರಘುವೀರ್ ಚಂದ ಮಾಡಿದಂಥ ಕೃತ್ಯ ಶಿವನ್ಗೂ ಕೂಡ ಗೊತ್ತಾಗತ್ತೆ. ಹೇಗಾದರೂ ಸರಿ ಇದನ್ನು ಬಯಲಿಗೆ ತರಬೇಕು ಅಂತ ಅಂದ್ಕೊಂಡಂಥ ಶಿವ ವಿಷಯ ಗೊತ್ತಿಲ್ಲದೇ ಸೀದಾ SI ಜ್ಞಾನ್ವೇಲ್ಗೆ ಫೋನ್ ಮಾಡಿ ಪೆನ್ ಡ್ರೈವಲ್ಲಿ ಈ ರೀತಿಯಾದಂಥ ವಿಷಯ ಇರೋದಾಗಿ ತಿಳಿಸ್ತಾನೆ. ಇದನ್ನು ಕೇಳಿಸ್ಕೊಂಡಂಥ SI ಇನ್ನೊಂದು ಕಾಪಿ ನಿನ್ನ ಹತ್ರ ಇದೆಯಾ ಅಂತ ಕೇಳುವಾಗ ಶಿವ ಇರೋದಾಗಿ ತೋರಿಸ್ತಾನೆ. ಇದರಿಂದ ಶಿವನ್ನು ಕೂಡ ಹೇಗಾದರೂ ಸರಿ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಂಥವ್ರು ಶಿವನ್ ಮನೆಗೆ ಬಂದು ಫಸ್ಟು ಜ್ಯೋತ್ಸ್ನನ್ನು ಅದಾದಮೇಲೆ ಶಿವನ್ನ ಇಬ್ಬರನ್ನು ಕೂಡ ಶೂಟ್ ಮಾಡಿ ಸಾಯಿಸಿರೋದಾಗಿ ಗೊತ್ತಾಗತ್ತೆ. SI ಹೇಳ್ದಂಥ ಇಷ್ಟು ವಿಷಯನೂ ಕೂಡ ಕರ್ಣ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ CI ರವೀಂದ್ರ ರೆಡ್ಡಿ ಹಾಗೆ ಮಿಕ್ಕಂಥ ಎಲ್ಲ ಪೊಲೀಸರನ್ನು ಕೂಡ ಅಲ್ಲಿಗೆ ಕರೆಸಿರ್ತಾರೆ. ಸತ್ಯ ಏನು ಅಂತ ಗೊತ್ತಾಗಿದ್ದರಿಂದ ರಘುವೀರ್ ಚಂದ ಹಾಗೆ ಅವನ ಜೊತೆ ಇದ್ದಂಥ ಅಷ್ಟು ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಶಿವ ಕೊಲೆ ಮಾಡಿಲ್ಲ ಅಂತ ಗೊತ್ತಾದಂಥ ಶಿವನ್ ಪೇರೆಂಟ್ಸ್ ಕೂಡ ತುಂಬಾ ಖುಷಿ ಪಡ್ತಾರೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಕರ್ಣ ಹೇಗಾದರೂ ಸರಿ ನಿತ್ಯನಿಗೆ ಪ್ರಪೋಸ್ ಮಾಡಬೇಕು ಅಂತ ನಿತ್ಯನ ರೆಸ್ಟೋರೆಂಟಿಗೆ ಕರ್ಕೊಂಬಂದು ಇನ್ನೇನು ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಾಗಲೇ ಕರ್ಣನಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲಲ್ಲಿ ಸಾರಾನ ಮನೆಗೆ ಬಾ ಅಂತ ಕರೀತಾರೆ. ಸಾರಾ ಮನೆಗೆ ಹೋದಂಥ ಕರ್ಣನಿಗೆ ಒಂದು ಶಾಕಿಂಗ್ ವಿಷಯ ಕಾಯ್ದಿರತ್ತೆ. ಯಾರೋ ಸಾರಾನ ಕೊಲೆ ಮಾಡಿರ್ತಾರೆ. ಇದನ್ನು ನೋಡಿದಂಥ ಕರ್ಣ ಶಾಕಿಂಗಲ್ಲಿ ನಿಂತಿರುವಾಗಲೇ ಕರ್ಣನ್ ಕೊಲೀಗ್ಸು ಸಾರನ್ನು ಅವಿನಾಶೆ ಕೊಂದಿರ್ಬೋದು, ಸ್ಟಾರ್ಟಿಂಗಿಂದನೂ ಕೂಡ ಅವಿನಾಶ್ ಸಾರನ್ಗೆ ಟಾರ್ಚರ್ ಮಾಡ್ತಾ ಇದ್ದ ಅಂತ ಹೇಳೋವಾಗ ಇದನ್ನು ಕೇಳಿಸ್ಕೊಂಡಂಥ ಕರ್ಣ ಅವಿನಾಶ್ ಈ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿರೋವಂಥ ಮಿರರ್ ಮೇಲೆ I am ಕಮಿಂಗ್ ಫಾರ್ ಯು ಅಥರ್ವ ಅಂತ ಬರೆದಿರತ್ತೆ. ಇದನ್ನು ಓದಂಥ ಕರ್ಣ ನನಗೆ ಗೊತ್ತಿರೋರೆಲ್ಲರೂ ಕೂಡ ನನ್ನನ್ನು ಕರ್ಣ ಅಂತಲೇ ಕರೀತಾರೆ, ಆದರೆ ಆ ವ್ಯಕ್ತಿ ಮಾತ್ರ ನನ್ನನ್ನು ಅಥರ್ವ ಅಂತ ಕರೆಯೋದು. ಸೊ ಆ ವ್ಯಕ್ತಿ ನನಗೆ ಗೊತ್ತಿರೋನೆ ಅಂತ ಹೇಳ್ತಾರೆ. ಇಲ್ಲಿಗೆ ಅಥರ್ವ ಪಾರ್ಟ್ ಫಸ್ಟ್ ಮುಗಿದಿದೆ. ಆದಷ್ಟು ಬೇಗ ಪಾರ್ಟ್ 2 ಕೂಡ ಬರ್ಬೋದು, ಅದನ್ನು ಕೂಡ ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಈಗ ಮಾಡಿರೋ ಅಂಥ ಎಕ್ಸ್ಪ್ಲೈನ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಇಂಥದ್ದೇ ವಿಡಿಯೋ ತೆಗೆ ನಿಮ್ಮ ಮುಂದೆ ಬರ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.